ನಮಸ್ಕಾರ ನಾನು ಡಾಕ್ಟರ್ ಸಿ ಶರತ್ ಕುಮಾರ್ ಅಂತ ನಾನು ಗರ್ಭಧಾರಣೆ ಮತ್ತು ಲೈಂಗಿಕ ತಜ್ಞ ವೈದ್ಯ ನಾನು ಸುಮಾರು ನಾಲ್ಕು ಐದು ವರ್ಷಗಳಿಂದ ಈ ಸಮಗ್ರ ಕೃಷಿ ಯೋಜನೆಯನ್ನು ಆರಂಭಿಸಿದ್ದೀನಿ ಈಗ ನಾಲ್ಕೈದು ವರ್ಷಗಳಿಂದ ನನ್ನ ವೈದ್ಯಕೀಯ ವೃತ್ತಿಯನ್ನು ಅರ್ಧ ತೊರೆದು ಅಂದರೆ ಹಾಫ್ ರಿಟೈರ್ಮೆಂಟ್ ತೆಗೆದುಕೊಂಡು ವಾರದಲ್ಲಿ ಮೂರು ದಿವಸ ಕೃಷಿಯನ್ನು ಕೈಗೆತ್ಕೊಂಡಿದ್ದೀನಿ ಈ ಕೃಷಿಯಲ್ಲಿ ನಾನು ಸಮಗ್ರ ಕೃಷಿ ಯೋಜನೆಯನ್ನು ಅಳವಡಿಸ್ಕೊಂಡಿದ್ದೀನಿ ನಮ್ಮ ಫಾರಮು ರಾಜೇಶ್ವರಿ ಫಾರ್ಮ್ ಅಂತ ರಾಜೇಶ್ವರಿ ನನ್ನ ಅರ್ಧಾಂಗಿಯ ಹೆಸರು ಇದು ಈ ಫಾರಮು ತರಿಪುರ ಗ್ರಾಮದಲ್ಲಿದೆ ಇದು ಮಹದೇವಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಮಹದೇವಪುರ ರಸ್ತೆ ಮೈಸೂರು ಇಲ್ಲಿ ಇದೆ ಇದು ಸುಮಾರು ಹತ್ತೊಂಬತ್ತು ಎಕರೆ ಜಮೀನಿದೆ ಇದರಲ್ಲಿ ಸುಮಾರು ಇಪ್ಪತ್ತೈದು ವಿವಿಧ ಚಟುವಟಿಕೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ ಮೊಟ್ಟ ಮೊದಲನೇದಾಗಿ ಕೃಷಿ ಹೊಂಡವನ್ನು ನಿರ್ಮಿಸಿದ್ದೀವಿ ಈ ಕೃಷಿ ಹೊಂಡದಲ್ಲಿ ಮೀನು ಸಾಗಾಣಿಕೆಗಳನ್ನು ಸಹ ಆರಂಭಿಸಿದ್ದೀವಿ ಮೀನು ಸಾಗಾಣಿಕೆ ಜೊತೆಗೆ ಬಾತುಕೋಳಿಗಳನ್ನು ಸಹ ಸಮಗ್ರ ಕೃಷಿ ಯೋಜನೆಯಲ್ಲಿ ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ನಲ್ಲಿ ಅಳವಡಿಸ್ಕೊಂಡಿದ್ದೀವಿ ಒಂದೇ ಕೊಳದಲ್ಲಿ ಬಾತುಕೋಳಿಗಳು ಇರ್ತದೆ ವಿವಿಧ ಜಾತಿಯ ಮೀನುಗಳು ಸಹ ಇರ್ತದೆ ಜೊತೆಗೆ ಬಯೋಫೋಲಿಕ್ ಜೀವಾಮೃತ ಕೊಳವನ್ನು ಕೂಡ ನಿರ್ಮಿಸಿದ್ದೀವಿ ಈ ಜೀವಾಮೃತ ಕೊಳದಿಂದ ಅನೇಕ ರೀತಿಯ ರಾಸಾಯನಿಕ ವಸ್ತುಗಳು ಕೊಳಕ್ಕೆ ಮೀನಿನ ಕೊಳಕ್ಕೆ ಹೋಗಿ ಅದು ಆಹಾರವಾಗಿ ಪರಿವರ್ತನೆಗೊಳ್ಳುತ್ತದೆ ಅಂದರೆ ಫೋಟೋಸೊಲಿಕ್ಕು ಫ ಮತ್ತು ಝೂಫ್ ಫ ಫೋಲಿಕ್ಸ್ಗಳು ಕೂಡ ಇಲ್ಲಿ ಅವಲಂಬ ಅವಲಂಬಿತವಾಗಿದೆ ಈ ಮೀನು ಕೊಳದಿಂದ ಬಂದಂತಹ ನೀರನ್ನು ನಾವು ತೋಟಕ್ಕೆ ನೀರನ್ನು ಉಪಯೋಗಿಸ್ಕೊಳ್ತೀವಿ ಅಂದರೆ ಮೀನಿನ ಕೊಳದಿಂದ ಏನು ಒಂದು ಗೊಬ್ಬರದ ರೀತಿಯಲ್ಲಿ ಮೀನಿನ ಅಂಶಗಳು ಬರ್ತದೆ ಅದು ನಮ್ಮ ತೋಟಕ್ಕೆ ನೀರಿನ ರೀತಿಯಲ್ಲಿ ಹೋಗುತ್ತೆ ಜೊತೆಗೆ ನಮ್ಮ ತೋಟದಲ್ಲಿ ತೆಂಗು ಮಾವು ಎರಡನ್ನೂ ಬೆಳೆದಿದ್ದೀವಿ ತೆಂಗಿನ ಜೊತೆಗೆ ಅಂತರ್ ಬೆಳೆಯಾಗಿ ನಾವು ಖೋಖೋ ಬೆಳೆದಿದ್ವಿ ಖೋಖೋ ಜೊತೆಗೆ ನಾವು ರೇಷ್ಮೆ ಬೆಳೆ ಕೂಡ ಬೆಳೆದಿದ್ದೀವಿ ರೇಷ್ಮೆ ಮತ್ತು ಈ ಜೊತೆಗೆ ಬೇರೆ ರೀತಿಯ ಅನೇಕ ರೀತಿಯ ಹಣ್ಣುಗಳನ್ನು ಕೂಡ ಬೆಳೆದಿದ್ದೀವಿ ಹಣ್ಣುಗಳಲ್ಲದೆ ಅನೇಕ ಜಾತಿಯ ಹೂ ಗಿಡಗಳನ್ನು ಕೂಡ ಈ ನಮ್ಮ ಫಾರ್ಮ್ನಲ್ಲಿ ಹಾಕಿದ್ದೀವಿ ಗೋಡಂಬಿ ಕೂಡ ಬೆಳೆದಿದ್ದೀವಿ ಇದಲ್ಲದೆ ಕುರಿ ಸಾಗಾಣಿಕೆ ಮೇಕೆ ಸಾಗಾಣಿಕೆ ಇವುಗಳ್ನು ಕೂಡ ಈ ಸಮಗ್ರ ಕೃಷಿ ಯೋಜನೆ ಅಡಿಯಲ್ಲಿ ನಾವು ಅನುಸರಿಸ್ತಾ ಬಂದಿದ್ದೀವಿ ಇದಲ್ಲದೆ ಜೇನು ಸಾಗಾಣಿಕೆ ಕೂಡ ಹಾಕ್ಕೊಂಡಿದ್ದೀವಿ ಈ ಜೇನಿನ ಹುಳುಗಳು ಪರಾಗಸ್ಪರ್ಶವನ್ನು ಹೆಚ್ಚು ಮಾಡಿ ನಮ್ಮ ಬೆಳೆಯನ್ನು ಕೂಡ ದ್ವಿಗುಣಗೊಳಿಸುವಲ್ಲಿ ಸಹಾಯ ಆಗಿದ್ದಾವೆ ಇದಲ್ಲದೆ ನಾವು ತೆಂಗಿನಕಾಯಿಗಳನ್ನ ಬರೀ ನೇರವಾಗಿ ನಾವು ಮಾರೋದಿಲ್ಲ ಅದನ್ನು ಕೊಬ್ಬರಿಯಾಗಿ ಪರಿವರ್ತಿಸಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಕೂಡ ಮಾಡ್ತಾಯಿದ್ದೀವಿ ಅಂತಂದರೆ ತೆಂಗಿಗೆ ಬೆಲೆ ಇಲ್ಲದೆ ಇದ್ದಾಗ ಅಥವಾ ಎಳ್ನೀರಿಗೆ ಬೆಲೆ ಇಲ್ಲದೆ ಇದ್ದಾಗ ಆ ತೆಂಗನ್ನು ಶೇಖರಣೆ ಮಾಡಿ ಕೊಬ್ಬರಿ ಮಾಡಿ ಕೊಬ್ಬರಿಯನ್ನು ನಾವು ಮಾರುತ್ತೇವೆ ಇದಲ್ಲದೆ ಪೂರ್ತಿ ತೋಟದಲ್ಲಿ ಹಲವಾರು ಜಾತಿಯ ಹುಲ್ಲನ್ನು ಬೆಳೆದಿದ್ದೀವಿ ಈ ಹುಲ್ಲು ನಮ್ಮ ಕುರಿಗಳಿಗೆ ಕೋಳಿಗಳಿಗೆ ಬಾತುಕೋಳಿಗಳಿಗೆ ಜೊತೆಗೆ ಮೇಕೆಗೆ ಹಸುಗಳಿಗೆ ನಮಗೆ ಅವುಗಳಿಗೆ ಆಹಾರವಾಗಿ ಇದೆ ಇದಲ್ಲದೆ ಕಾಂಪೋಸ್ಟ್ ಗೊಬ್ಬರನೂ ಕೂಡ ನಾವು ಮಾಡ್ತಾಯಿದ್ವಿ ಅನೇಕ ಕಾಂಪೋಸ್ಟ್ ಗೊಬ್ಬರದ ಗುಂಡಿಗಳಿದೆ ಜೊತೆಗೆ ನಾವು ತೆಂಗಿನಿಂದ ಬಂದಂತಹ ಗರಿಗಳನ್ನು ಕಾಯಿಮಟ್ಟೆಗಳನ್ನು ಅವುಗಳನ್ನ ನಾವು ಗೊಬ್ಬರವನ್ನಾಗಿ ಪರಿವರ್ತಿಸ್ತಾ ಇದ್ದೀವಿ ಅವುಗಳನ್ನ ಗಿಡಗಳ ಬುಡಗಳ